ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಮೂರು ಲೋಕಸಭಾ, ಎರಡು ವಿಧಾನಸಭಾ ಉಪಚುನಾವಣೆಯಲ್ಲಿ ಸಮ್ಮಿಶ್ರ ಸರ್ಕಾರ, ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸವಿದೆ ಎಂದು ಅರಣ್ಯ ಇಲಾಖೆ ಸಚಿವ ಆರ್ ಶಂಕರ್ ಹೇಳಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಏನು ಆ ಥರ ಆಗಲಿಲ್ಲ. ಆ ಥರ ಅರಣ್ಯ ಇಲಾಖೆಯಲ್ಲಿ ಸರ್ ಒಂದು 3,000 ಹೆಚ್ಚು ಖಾಲಿ ಹುದ್ದೆ ಈಗ ತುಂಬ ಪ್ರಕ್ರಿಯೆ. ಲಾಸ್ಟ್ ಟೈಮ್ ಗಂಗರಗಟ್ಟಿಗೆ ಬಂದಿದ್ದೆ ನಾನು. ಆ ಸಂದರ್ಭದಲ್ಲೆಲ್ಲ ಪ್ರತಿ ವರ್ಷ ಖಾಲಿ ಆಗದ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳೋಕ್ಕೆ ನಾವು ಪ್ರಕ್ರಿಯೆಗೆ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಬೇರೆ ಇಲಾಖೆಗಳಲ್ಲಿ ಸಚಿವ ಎಚ್ ಡಿ ರೇವಣ್ಣ ಹಸ್ತಕ್ಷೇಪ ಮಾಡುತ್ತಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಕಲಬುರಗಿಯಲ್ಲಿ ಮಾತನಾಡಿರುವ ಅವರು, ನಮ್ಮ ಇಲಾಖೆಯಲ್ಲಿ ಸಚಿವ ಎಚ್ ಡಿ ರೇವಣ್ಣ ಹಸ್ತಕ್ಷೇಪ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈಗ ನೋಡಿದಾಗೆ 2015 ಈಚೆಗೆ ಬಹಳಷ್ಟು ನಾವು 2% ಅಷ್ಟು ಜಾಸ್ತಿ ಹಸಿರೀಕರಣ ಆಗ್ತಾ ಇದೆ. ನಾನು ರಸ್ತೆ ಬದಿ ನೋಡ್ತಾ ಬಂದೆ. ಈಗ ನಾನು ಏನು ಎಲ್ಲ ಕಡೆ ವಿಶೇಷವಾಗಿ ನಾನು ಅಧಿಕಾರ ತಗೊಂಡ ಮೇಲೆ ಈ ಹೊಸ ಸರ್ಕಾರ ಬಂದ ಮೇಲೆ ಹೆಚ್ಚು ಗಿಡಗಳನ್ನ ನೆಡ್ತಕ್ಕಂಥ ಕಾರ್ಯಕ್ರಮ. ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕ ಪ್ರಕ್ರಿಯೆ ನಡೆದಿದೆ. ಅರಣ್ಯ ಭೂಮಿ ಒತ್ತುವರಿ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ. ರಾಜ್ಯವನ್ನ ಹಸಿರೀಕರಣ ಮಾಡಲು ಹೆಚ್ಚು ಒತ್ತು ನೀಡುತ್ತಿದ್ದೇವೆ ಎಂದು ಆರ್ ಶಂಕರ್ ಹೇಳಿದರು. ಎಲ್ಲ ಕಡೆ ಅವೇರ್ನೆಸ್ ತರ್ತಕ್ಕಂತ ಶಾಲಾ ಮಕ್ಕಳಿಂದ ಹಿಡ್ಕೊಂಡು ರೈತರವರೆಗೂ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರ ಒಂದು ಸಹಭಾಗಿತ್ವದಿಂದ ನಾವು ಹೆಚ್ಚು ರಾಜ್ಯವನ್ನು ಹಸಿರೀಕರಣ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಈಗ ಅದರ ಕಡೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಭಾಗಶಃ 2% ಜಾಸ್ತಿ ಆಗಿದೆ ಹಿಂದೆ 2 ವರ್ಷದಲ್ಲಿ. ಹಿಂದೆ ಏನು ರಾಜ್ಯದಲ್ಲಿ ನಮ್ಮ 2ನೇ ಸ್ಥಾನ ಇವತ್ತು ಹಸಿರೀಕರಣದಲ್ಲಿ ಇದೆ. ಹಾಗಾಗಿ ಸುಮಾರು 2% ಸುಮಾರು 20 ಪಾಯಿಂಟ್ ಚೇಂಜ್ ಇದ್ದು 21.5 ಅಷ್ಟು 2% ಜಾಸ್ತಿ ಆಗಿದೆ. 1,100 ಚದರ ಕಿಲೋಮೀಟರ್. ನಾನು ಬಿಜೆಪಿ ಸೇರುತ್ತೇನೆ ಎಂದು ಕೆಲವರು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಸಮ್ಮಿಶ್ರ ಸರ್ಕಾರ ಕೆಡವಿ ಅಧಿಕಾರ ರಚಿಸುತ್ತೇವೆ ಎಂಬುದು ಬಿಜೆಪಿ ಹಗಲು ಕನಸು. ಕೆಎಸ್ ಈಶ್ವರಪ್ಪ ನನ್ನ ಸಂಬಂಧಿ, ವೈಯಕ್ತಿಕವಾಗಿ ಅವರನ್ನು ಭೇಟಿಯಾಗಿದ್ದೆ. ಆದರೆ ಬಿಜೆಪಿ ನಾಯಕರು ಯಾರು ಸಹ ನನ್ನನ್ನು ಸಂಪರ್ಕಿಸಿಲ್ಲ. ಕೆಎಸ್ ಈಶ್ವರಪ್ಪ ಜೊತೆ ನಾನು ಯಾವುದೇ ರಾಜಕೀಯ ಚರ್ಚೆ ನಡೆಸಿಲ್ಲ ಎಂದರು. ಇವೆಲ್ಲ ಸುಮ್ಮನೆ ಮೊನ್ನೆನೂ ಕೆಲವು ಮಾಧ್ಯಮಗಳು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾವೆ. ನಾನಂತೂ ಈ ಸರ್ಕಾರದ ಜೊತೆ ಏನು 5 ವರ್ಷ ಅವ್ರ ಜೊತೆ ಸಂಪೂರ್ಣ ಸಹಕಾರ ಕೊಡೋಕ್ಕೆ ನಾನು ತಯಾರಿದ್ದೇನೆ. ಯಾವುದೇ ಕಾರಣಕ್ಕೂ ಅವರು ಏನು ಸರ್ಕಾರ ಬೀಳಿಸ್ತಕ್ಕಂಥದ್ದು ಅವ್ರ ಕಗಲು ಕನಸು, ಅದು ಯಾವುದಕ್ಕೂ ನಮ್ಮ ಅವಕಾಶ ಇಲ್ಲ. ಯಾವುದೇ ಶಾಸಕರು ಇದರ ಅವ್ರ ಹಿಂದೆ ಇಲ್ಲ ಕೂಡ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ.